ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಟೀಚರ್ ಮಾಡ್ಯೂಲ್ನಲ್ಲಿ ನಮ್ಮ ಶಾಲೆಯಿಂದ ನಿವೃತ್ತಿ ಹೊಂದಿದ ವರ್ಗಾವಣೆಗೊಂಡ ಮರಣಗೊಂಡ ಇತರೆ ಕಾರಣಗಳಿಂದ ನಮ್ಮ ಶಾಲೆಯ ಯು ಡೈಸ್ ಪ್ಲಸ್ ನಿಂದ ಶಿಕ್ಷಕರನ್ನ ಲೆಫ್ಟ್ ಸ್ಕೂಲ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ತಾವು ಫಸ್ಟ್ ಟೈಮ್ ನಮ್ಮ ಅನ್ನ ನೋಡ್ತಾ ಇದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ ವೀಕ್ಷಕರೇ ತಾವು ಮೊಬೈಲ್ ಪಿಸಿ ಲ್ಯಾಪ್ಟಾಪ್ ಯಾವುದರಲ್ಲಿ ಬೇಕಾದರೂ ಈ ಒಂದು ಪ್ರೋಸೆಸ್ ಅನ್ನು ಮಾಡಬಹುದಾಗಿದೆ ಯಾವುದಾದ್ರೂ ಒಂದು ಸರ್ಚ್ ನಲ್ಲಿ ತಾವು ಯು ಡೈಸ್ ಪ್ಲಸ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಆಗ ತಮಗೆ ಸಾಕಷ್ಟು ಯು ಡೈಸ್ ಪ್ಲಸ್ನ ವೆಬ್ಲಿಂಕ್ಗಳು ಇಲ್ಲಿ ಕಾಣಿಸ್ತಾ ಇದ್ದು ಅದರಲ್ಲಿ ಯಾವುದಾದ್ರೂ ಒಂದು ವೆಬ್ ಲಿಂಕನ್ನು ತಾವು ಕ್ಲಿಕ್ ಮಾಡಬೇಕು ಉದಾಹರಣೆಗೆ ಈಗ ನಾನು ಕ್ಲಿಕ್ ಮಾಡಿರ್ತಕ್ಕಂಥ ವೆಬ್ಲಿಂಕ್ ಸ್ಟೂಡೆಂಟ್ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದಾಗಿದ್ದು ನಾವು ಹೇಗೆ ಟೀಚರ್ ಮಾಡಲ್ ಒಂದು ಮಾಡೆಲ್ಗೆ ನಾವು ಇಲ್ಲಿ ಲಾಗಿನ್ ಆಗಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಇಲ್ಲಿ ತಾವು ಎಡಗಡೆ ಮೇಲ್ಗಡೆ ಮೂಲೆಯಲ್ಲಿ ಕಾಣಿಸ್ತಿರ್ತಕ್ಕಂಥ ಯು ಡೈಸ್ ಪ್ಲಸ್ ಅಂತಕ್ಕಂತ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅದು ಮೇನ್ ಪೇಜ್ ಗೆ ಬರುತ್ತೆ ಅಂದ್ರೆ ಹೋಮ್ ಪೇಜ್ ಗೆ ಬರುತ್ತೆ ಅಲ್ಲಿ ತಾವು ನೋಡ್ತಾ ಇರಬಹುದು ಬಲಗಡೆ ಮೂಲೆಯಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವು ಇಲ್ಲಿ ನೋಡ್ತಾ ಇರಬಹುದು ಯು ಡೈಸ್ ಲಾಗಿನ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದೆ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಕ್ಕಂಥದ್ದು ಅದರಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಆರ್ ಯೂಸರ್ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಅಪ್ಡೇಟ್ ಮಾಡಲಿಕ್ಕೆ ಇರ್ತಕ್ಕಂಥ ಲಾಗಿನ್ ಇಲ್ಲಿ ಟೀಚರ್ ಮಾಡಲ್ಗೆ ಇರತಕ್ಕಂತ ಲಾಗಿನ್ ಇಲ್ಲಿ ಸ್ಟೂಡೆಂಟ್ ಮಾಡಲ್ಗೆ ಇರತಕ್ಕಂತ ಲಾಗಿನ್ ಜೊತೆಗೆ ರಿಪೋರ್ಟ್ ಮಾಡಲ್ ಅಂತಕ್ಕಂಥ ಹೊಸದಾಗಿ ಒಂದು ಇಲ್ಲಿ ಲಾಗಿನ್ ನಮಗೆ ಕಾಣಿಸ್ತಾ ಇದೆ ತಾವು ಯು ಡಾಸ್ ಪ್ಲಸ್ಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಮಾಹಿತಿ ಬೇಕು ಅನ್ನೋದಾದರೆ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದೇನೆ ಈಗ ನಾನು ಟೀಚರ್ ಮಾಡಲ್ ಶಿಕ್ಷಕರನ್ನ ಲೆಫ್ಟ್ ಸ್ಕೂಲ್ ಅಥವಾ ನಮ್ಮ ಶಾಲೆಯಿಂದ ರಿಮೂವ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನಾವು ಟೀಚರ್ ಮಾಡೆಲ್ ಮುಂದೆ ಇರ್ತಕ್ಕಂತಹ ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಲಾಗಿನ್ ಮಾಡತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ತಾವು ಈಗಾಗಲೇ ತಮ್ಮ ಬಳಿ ಇರ್ತಕ್ಕಂಥ ಯೂಸರ್ ನೇಮ್ ಅಂದ್ರೆ ಇಲ್ಲಿ ತಮ್ಮ ಶಾಲೆಯ ಡೈಸ್ ಕೋಡ್ ಯೂಸರ್ ನೇಮ್ ಆಗಿರುತ್ತೆ ಜೊತೆಗೆ ತಾವು ಈಗಾಗಲೇ ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿ ನಂತರ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಕ್ಯಾಪ್ಚಾ ಕೋಡ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ ಆ ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಟೀಚರ್ ಮಾಡೂಲ್ಗೆ ಲಾಗಿನ್ ಆಗಿದ್ದೇವೆ ತಾವಿಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಕ್ಲಿಕ್ ಹೇರ್ ಟು ಓಪನ್ ಟೀಸ್ ಟೀಚರ್ ಡಿ ಸಿ ಎಫ್ ಟು ಫಿಲ್ ದ ಡಾಟಾ ಅಂತಕ್ಕಂಥ ಒಂದು ಮಾಹಿತಿ ಕಾಣಿಸ್ತಾ ಇದೆ ತಾವು ಅದರ ಮೇಲ್ಗಡೆ ಕ್ಲಿಕ್ ಮಾಡಬೇಕು ಈಗ ನಾನು ತಮ್ಮ ಶಾಲೆಯಿಂದ ಟೀಚರನ್ನ ಅಂದರೆ ವರ್ಗಾವಣೆಗೊಂಡ ಅಥವಾ ರಿಟೈರ್ಡ್ ಆಗಿರ್ತಕ್ಕಂಥ ಅಥವಾ ಮರಣ ಹೊಂದಿರತಕ್ಕಂಥ ಇನ್ನಿತರ ಕಾರಣದಿಂದ ತಮ್ಮ ಶಾಲೆಯಿಂದ ಟೀಚರನ್ನು ಹೇಗೆ ರಿಮೂವ್ ಮಾಡಬೇಕು ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದೇನೆ ತಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟೀಚರ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಜೊತೆಗೆ ಕೌಂಟ್ ಕಾಣಿಸ್ತಾ ಇದೆ ಇಲ್ಲಿ ಟೋಟಲ್ ಕೌಂಟ್ ಸಿಕ್ಸ್ ಇದೆ ಇನ್ಕಂಪ್ಲೀಟ್ ಸಿಕ್ಸ್ ಇದೆ ಅಂದರೆ ತಾವು ಇನ್ನೂ ಟೀಚರ್ ಮಾಡಲನ್ನು ಅಪ್ಡೇಟ್ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ಮೊದಲಿಗೆ ನಾವು ಟೋಟಲ್ ನಂಬರ್ ಸಿಕ್ಸ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಮ್ಮ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಶಿಕ್ಷಕರ ಪಟ್ಟಿ ಇಲ್ಲಿ ಕಾಣಿಸ್ತಾ ಇದೆ ತಾವು ತಮ್ಮ ಶಾಲೆಯಿಂದ ವರ್ಗಾವಣೆಗೊಂಡ ಅಥವಾ ನಿವೃತ್ತಿ ಹೊಂದಿದ ಅಥವಾ ಮರಣ ಹೊಂದಿದ ಶಿಕ್ಷಕರನ್ನ ನಾವು ಇಲ್ಲಿ ಆ ಹೆಸರನ್ನ ಮೊದಲಿಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಇಲ್ಲಿ ತಾವು ನೋಡ್ತಾ ಇರ್ಬೋದು ಆ ಶಿಕ್ಷಕರ ಹೆಸರುಗಳು ಕಾಣಿಸ್ತಾ ಇವೆ ಆ ಶಿಕ್ಷಕರ ಹೆಸರುಗಳಲ್ಲಿ ತಾವು ಯಾವ ಶಿಕ್ಷಕರ ಒಂದು ಮಾಹಿತಿಯನ್ನ ಈ ಒಂದು ಯು ಡೈಸ್ ಪ್ಲಸ್ ಟೀಚರ್ ಮಾಡೋದಿಂದ ತಾವು ತೆಗಿಬೇಕಾಗಿದೆ ಫೈಂಡ್ ಔಟ್ ಮಾಡಿಕೊಂಡು ಅದರ ಮುಂದಗಡೆ ತಾವು ನೋಡ್ತಾ ಇರ್ಬೋದು ಇಲ್ಲಿ ಒಬ್ಬ ಶಿಕ್ಷಕರ ಸಂಪೂರ್ಣ ಮಾಹಿತಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಮೊದಲಿಗೆ ಕ್ರಮ ಸಂಖ್ಯೆ ಅಥವಾ ಸೀರಿಯಲ್ ನಂಬರ್ ಬೇಸಿಕ್ ಡಿಟೇಲ್ಸ್ ಕ್ವಾಲಿಫಿಕೇಷನ್ ಆಧಾರ್ ವೆರಿಫೈಡ್ ಸ್ಟೇಟಸ್ ಹಾಗೂ ಅಪ್ಡೇಟ್ ಕೊನೆಗೆ ಸ್ಟೇಟಸ್ ಆರ್ ಆ್ಯಕ್ಷನ್ ಅಂತಕ್ಕಂಥ ಮಾಹಿತಿ ಕಾಣಿಸ್ತಾ ಇದೆ ಈಗಾಗಲೇ ಕಳೆದ ಸಾಲಿನಲ್ಲಿ ತಾವು ಎಲ್ಲಾ ಶಿಕ್ಷಕರ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದೀರಿ ಈ ವರ್ಷ ಕೂಡ ತಾವು ಮತ್ತೊಮ್ಮೆ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಮೊದಲಿಗೆ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ ತಾವಿಲ್ಲಿ ಎಲ್ಲಾ ಮಾಹಿತಿಗಳನ್ನ ಒಂದೊಂದಾಗಿ ಓದಿಕೊಂಡು ತಿಳಿದುಕೊಂಡು ಸರಿಯಾದ ಮಾಹಿತಿಗಳು ಇವೆಯೋ ಇಲ್ಲೋ ಅಂತಕ್ಕಂಥದನ್ನ ತಿಳಿದುಕೊಂಡ ನಂತರ ತಾವು ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ಅಪ್ಡೇಟ್ ಅಂತಕ್ಕಂಥ ಬಟನ್ ಕಾಣಿಸ್ತಾ ಇದೆ ಅದರ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೆಯ ಒಂದು ಜನರಲ್ ಪ್ರೊಫೈಲ್ ಅಪ್ಡೇಟ್ ಆಗಿದ್ದು ಈಗ ಎರಡನೆಯ ಒಂದು ಪ್ರೊಫೈಲ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚರ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತಕ್ಕಂಥದ್ದು ಆದರೆ ಅದನ್ನು ಕೂಡ ತಾವು ಒಂದೊಂದಾಗಿ ಪರಿಶೀಲನೆ ಮಾಡಿಕೊಂಡು ಎಲ್ಲ ಮಾಹಿತಿಗಳು ಸರಿಯಾಗಿವೆ ಅನ್ ಅನ್ನುವುದಾದ ಅನ್ನುವದಾದರೆ ಕೆಳಗಡೆ ಕಾಣಿಸಿರ್ತಕ್ಕಂಥ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ಇಲ್ಲಿ ಏನಾದರೂ ತಿದ್ದುಪಡಿಗಳಿದ್ರೆ ಅವ್ರನ್ನ ತಿದ್ದುಪಡಿಗಳನ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು ಈಗ ನೆಕ್ಸ್ಟ್ ಮಾಡ್ಯೂಲ್ ಅಥವಾ ನೆಕ್ಸ್ಟ್ ಪ್ರೊಫೈಲ್ ಟ್ರೈನಿಂಗ್ ಅಂಡ್ ಅದರ್ ಡೀಟೇಲ್ಸ್ ಅಂತಕ್ಕಂಥದ್ದು ಇಲ್ಲಿ ಕೂಡ ತಾವು ಮಾಹಿತಿಗಳನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಒಂದೊಂದಾಗಿ ಮಾಹಿತಿಯನ್ನು ತಾವು ನೋಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಂಡು ತದನಂತರ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಮ್ ರಿಕ್ವೈರ್ ಫಿಲ್ಸ್ ಆರ್ ಮಿಸ್ಸಿಂಗ್ ಅಂತಕ್ಕಂಥ ಒಂದು ನೋಟ್ ಇಲ್ಲಿ ಬಂದಿದೆ ಅಂದರೆ ಯಾವುದಾದ್ರೂ ಒಂದು ಮಾಹಿತಿಯನ್ನು ನಾವು ಬಿಟ್ಟು ಹೋಗಿದ್ರೆ ಆ ಒಂದು ಮಾಹಿತಿ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಉದಾಹರಣೆಗೆ ಯಾವ ಮಾಹಿತಿ ಅಪ್ಡೇಟ್ ಮಾಡಿರುವುದರಲ್ಲೂ ಅಲ್ಲಿ ರೆಡ್ ಅಕ್ಷರದಲ್ಲಿ ಒಂದು ನೋಟ್ ಬಂದಿರುತ್ತೆ ಅಥವಾ ಒಂದು ಮ್ಯಾಂಡಟರಿ ಸ್ಟಾರ್ ಚಿಹ್ನೆ ಬಂದಿರುತ್ತೆ ಅದನ್ನು ತಾವು ಗಮನಿಸಬೇಕು ಗಮನಿಸಿ ಅದನ್ನು ತಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಆ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ ನಂತರ ಮತ್ತೆ ಯಾವ್ದಾದ್ರು ಮಾಹಿತಿ ಉಳಿದಿದೆಯೋ ಇಲ್ಲೋ ಅಂತಕ್ಕಂಥದನ್ನ ನೋಡ್ಬೇಕು ಆ ಇಲ್ಲಿ ತಾವು ಮತ್ತೊಂದು ಮಾಹಿತಿ ಉಳಿದಿದೆ ಅದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿಡ್ ಅಂತಕ್ಕಂಥದ್ದು ಅದರ ಮುಂದೆ ಇರತಕ್ಕಂತ ಎಸ್ ಆರ್ ನೋ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು ಅಥವಾ ಸಂಬಂಧಿಸಿದ ಮಾಹಿತಿಯನ್ನು ತಾವು ಕ್ಲಿಕ್ ಮಾಡಿ ತದನಂತರ ಕೆಳಗಡೆ ಕಾಣಿಸಿರ್ತಕ್ಕಂಥ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ತಾವು ನೋಡ್ತಾ ಇರ್ಬೋದು ಒಬ್ಬ ಶಿಕ್ಷಕರ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿದ ನಂತರ ಅದರ ಬ್ಯಾಕ್ ಗ್ರೌಂಡ್ ಕಲರ್ ಈ ತರನಾಗಿ ಚೇಂಜ್ ಆಗುತ್ತೆ ಇಲ್ಲಿ ಪಿಸ್ತಾ ಕಲರ್ ಅಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಲೈಟ್ ಕೇಸರಿ ಅಲ್ಲಿ ಅಪ್ಡೇಟ್ ಮಾಡದೇ ಇರತಕ್ಕಂಥ ಶಿಕ್ಷಕರ ಮಾಹಿತಿ ಕಾಣಿಸ್ತಾ ಇದೆ ಈ ತರನಾಗಿ ತಾವು ಮೊದಲಿಗೆ ಆ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡು ತದನಂತರ ತಮ್ಮ ಶಾಲೆಯಿಂದ ಲೆಫ್ಟ್ ಮಾಡೋದಿದ್ರು ಕೂಡ ತಾವು ಲೆಫ್ಟ್ ಮಾಡಬೇಕಾಗುತ್ತೆ ಈಗ ಮೂರು ಪ್ರೊಫೈಲ್ಗಳು ಇಲ್ಲಿ ಕಂಪ್ಲೀಟ್ ಆಗಿವೆ ತದನಂತರ ಇಲ್ಲಿ ಕಂಪ್ಲೀಟೆಡ್ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೋಡ್ತಾ ಇದ್ದೀರಿ ಲಾಸ್ಟ್ ಮಾಡಿಫೈಡ್ ಡೇಟ್ ಅನ್ನು ಕೂಡ ನೋಡ್ತಾ ಇದ್ದೀರಿ ಅದನ್ನು ತಾವು ಮತ್ತೊಮ್ಮೆ ವ್ಯೂ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಪರಿಶೀಲನೆ ಮಾಡಿಕೊಳ್ಬೋದು ಇಲ್ಲಿ ಕೊನೆಯದಾಗಿ ಕಾಣಿಸಿರ್ತಕ್ಕಂಥ ಆಪ್ಷನ್ ಲೆಫ್ಟ್ ಸ್ಕೂಲ್ ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ನಂತರ ಆ ಶಿಕ್ಷಕರ ಜನರಲ್ ಮಾಹಿತಿಗಳು ತಮಗೆ ಇಲ್ಲಿ ಕಾಣಿಸ್ತಾ ಇವೆ ಆ ಮಾಹಿತಿಗಳನ್ನ ನೋಡಿಕೊಂಡ ನಂತರ ಸ್ಕ್ರಾಲ್ ಡೌನ್ ಮಾಡಬೇಕು ಅಲ್ಲಿ ಕೆಳಗಡೆ ತಾವು ನೋಡ್ತಾ ಇದ್ದೀರಿ ಐ ಯು ಶೋರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತಕ್ಕಂತ ಮಾಹಿತಿ ಕಾಣಿಸ್ತಾ ಇದೆ ಅಲ್ಲಿ ತಾವು ಕೆಳಗಡೆ ನೋಡ್ತಾ ಇರಬಹುದು ಸೆಲೆಕ್ಟ್ ರೀಸನ್ ಅಂತಕ್ಕಂಥ ಒಂದು ಮಾಹಿತಿ ಕಾಣಿಸ್ತಾ ಇದೆ ತದನಂತರ ರಿಮಾರ್ಕ್ಸ್ ಅಂತಕ್ಕಂತ ಮಾಹಿತಿ ಕಾಣಿಸ್ತಾ ಇದೆ ಇಲ್ಲಿ ನಾವು ಸೆಲೆಕ್ಟ್ ರೀಸನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಾವು ನೋಡ್ತಾ ಇರಬಹುದು ಇಲ್ಲಿ ಒಂದು ಐದು ಆಪ್ಷನ್ಗಳು ನಮಗೆ ಕಾಣಿಸ್ತಾ ಇವೆ ಡ್ಯೂ ಟು ರಿಟೈರ್ಮೆಂಟ್ ಟ್ರಾನ್ಸ್ಫರ್ಡ್ ಆರ್ ಶಿಫ್ಟೆಡ್ ಟು ಅನದರ್ ಸ್ಕೂಲ್ ಡ್ಯೂ ಟು ಜಾಬ್ ಲೆಫ್ಟ್ ಡ್ಯೂ ಟು ಡೆತ್ ರಾಂಗ್ಲಿ ಇನ್ಸಲ್ಟೆಡ್ ಆರ್ ಡೂಪ್ಲಿಕೇಟ್ ಅಂತಕ್ಕಂಥ ಐದು ಮಾಹಿತಿಗಳು ಕಾಣಿಸ್ತಾ ಇದ್ದು ಅದರಲ್ಲಿ ತಮಗೆ ಸಂಬಂಧಿಸಿದ ಮಾಹಿತಿಯನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾನೀಗ ನಿವೃತ್ತಿ ಹೊಂದಿದ ಶಿಕ್ಷಕರನ್ನ ಇಲ್ಲಿಂದ ಲೆಫ್ಟ್ ಮಾಡ್ತಾ ಇದ್ದೇನೆ ಅದನ್ನ ತೆಗೆದುಕೊಳ್ಬೇಕು ತಾವು ನೋಡ್ತಾ ಇದ್ದೀರಿ ಡ್ಯೂ ಟು ರಿಟೈರ್ಮೆಂಟ್ ಅಂತಕ್ಕಂಥದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಗೆ ಸಂಬಂಧಿಸಿದಂತೆ ತಾವು ಒಂದು ರಿಮಾರ್ಕನ್ನು ಕೂಡ ಬರೀಬೇಕಾಗುತ್ತೆ ಜೊತೆಗೆ ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಆ ಡೇಟ್ ಅನ್ನು ಕೂಡ ತಾವಿಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ತಾವು ಟ್ರಾನ್ಸ್ಫರ್ಡ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಶಿಕ್ಷಕರು ಯಾವ ಶಾಲೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತಕ್ಕಂಥ ರಿಮಾರ್ಕನ್ನು ಕೂಡ ತಾವಿಲ್ಲಿ ಬರೆದು ಬರೆದು ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಅನ್ನು ಕೂಡ ತಾವಿಲ್ಲಿ ಎಂಟ್ರಿ ಮಾಡಿ ತದನಂತರ ಲೆಫ್ಟ್ ಸ್ಕೂಲನ್ನು ಮಾಡಬೇಕಾಗುತ್ತೆ ಈಗ ನಾನು ಡ್ಯೂ ಟು ರಿಟೈರ್ಮೆಂಟ್ ಇಲ್ಲಿ ಆ ಯ ಶಿಕ್ಷಕರು ಯಾವ ತೆರನಾಗಿ ರಿಟೈರ್ಡ್ ಆಗಿದ್ದಾರೆ ಅಂತಕ್ಕಂಥದನ್ನ ನಾನು ಇಲ್ಲಿ ನಲ್ಲಿ ಬರೀತೀನಿ ಜೊತೆಗೆ ರಿಟೈರ್ಮೆಂಟ್ ಡೇಟ್ ಅನ್ನು ಕೂಡ ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಲೆಂಡರ್ ಅನ್ನ ತಾವು ಸೆಲೆಕ್ಟ್ ಮಾಡಿಕೊಂಡು ಯಾವ ತಾರೀಕು ರಿಟೈರ್ಡ್ ಆಗಿದ್ದಾರೆ ಅಂತಕಂತದ್ದನ್ನ ಇಲ್ಲಿ ತಾವು ಅಪ್ಡೇಟ್ ಮಾಡಿಕೊಂಡು ತದನಂತರ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಎರಡು ಆಪ್ಷನ್ಗಳಲ್ಲಿ ಬ್ಯಾಕ್ ಮತ್ತು ಲೆಫ್ಟ್ ಇವೆ ಇಲ್ಲಿ ಲೆಫ್ಟ್ ಸ್ಕೂಲ್ ಮೇಲೆ ತಾವು ಕ್ಲಿಕ್ ಮಾಡಬೇಕು ಆಗ ಐ ಯು ಶೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತಕ್ಕಂಥ ಒಂದು ಕನ್ಫರ್ಮೇಶನ್ ಡೈಲಾಗ್ ಬಾಕ್ಸ್ ಬಂದಿದ್ದು ಅಲ್ಲಿ ಕನ್ಫರ್ಮ್ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು ಆಗ ಆ ಶಿಕ್ಷಕರು ತಮ್ಮ ಶಾಲೆಯ ಶಿಕ್ಷಕರ ಪಟ್ಟಿಯಿಂದ ಇಲ್ಲಿ ಹೋಗಿದ್ದು ತದನಂತರ ಆ ಮಾಹಿತಿ ಡ್ರಾಪ್ ಬಾಕ್ಸ್ಗೆ ಬಂದು ಬಿದ್ದಿರುತ್ತೆ ಅದನ್ನು ಎಲ್ಲಿ ನೋಡಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ಇಲ್ಲಿಯೇ ಕೂಡ ಈ ಸಾಲಿನಲ್ಲಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಟೀಚರ್ ಡ್ರಾಪ್ ಬಾಕ್ಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತಕ್ಕಂಥದ್ರ ಮೇಲೆ ಕೂಡ ತಾವು ಕ್ಲಿಕ್ ಮಾಡಬಹುದು ಮಾಡಿ ಅಲ್ಲಿಯೂ ಕೂಡ ತಾವು ನೋಡಬಹುದು ಇಲ್ಲಿ ಎರಡುಗಡೆ ಆಪ್ಷನ್ಗಳು ಕಾಣಿಸ್ತಾ ಇವೆ ಇಂಪೋರ್ಟ್ ಟೀಚರ್ ಟೀಚರ್ ಗ್ಲೋಬಲ್ ಸರ್ಚ್ ಇಲ್ಲಿ ಟೀಚರ್ ಡ್ರಾಪ್ ಬಾಕ್ಸ್ ಅಂತಕ್ಕಂಥ ಇನ್ಆಕ್ಟಿವ್ ಆರ್ ಡಿಟೆಡ್ ಟೀಚರ್ಸ್ ಲಿಸ್ಟ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸರ್ಚ್ ಡೂಪ್ಲಿಕೇಟ್ ಟೈಪ್ ಕೂಡ ಕಾಣಿಸ್ತಾ ಇದೆ ಹಾಗಾದ್ರೆ ಇದು ಡ್ರಾಪ್ ಬಾಕ್ಸ್ ಗೆ ಹೋಗಿದೆಯೋ ಅಥವಾ ಲಿಸ್ಟ್ ಆಫ್ ಇನ್ಆಕ್ಟಿವ್ ಸ್ಕೂಲ್ ಲಿಸ್ಟ್ ನಲ್ಲಿ ಹೋಗಿದೆಯೋ ಅಂತಕಂತದನ್ನ ನೋಡೋದಾದ್ರೆ ಮೊದಲಿಗೆ ಟೀಚರ್ ಡ್ರಾಪ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಅಲ್ಲಿ ತಾವು ನೋಡ್ತಾ ಇರಬಹುದು ಇಲ್ಲಿ ತಮ್ಮ ಶಾಲೆಯಲ್ಲಿ ಡ್ರಾಪ್ ಬಾಕ್ಸ್ ನಲ್ಲಿ ಯಾವುದೇ ಶಿಕ್ಷಕರು ಕಾಣಿಸ್ತಾ ಇಲ್ಲ ಅಂದ್ರೆ ಈಗ ನಾವು ರಿಟೈರ್ಮೆಂಟ್ ಕಾರಣದಿಂದ ಶಿಕ್ಷಕರನ್ನ ಇಲ್ಲಿ ಲೆಫ್ಟ್ ಸ್ಕೂಲ್ ಮಾಡಿರೋದ್ರಿಂದ ಆ ಒಂದು ಟೀಚರ್ ಮಾಹಿತಿ ನಮಗೆ ಇಲ್ಲಿ ಲಿಸ್ಟ್ ಆಫ್ ಇನ್ಆಕ್ಟಿವ್ ಆರ್ ಡಿಡೇಟೆಡ್ ಟೀಚರ್ಸ್ ಆ ಒಂದು ಲಿಸ್ಟ್ ನಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ತಾವು ನೋಡ್ತಾ ಇರಬಹುದು ಇಲ್ಲಿ ಈ ಹಿಂದಿನ ಅಂದ್ರೆ ಕಳೆದ ಸಾಲಿನಲ್ಲಿ ತಾವು ಕೂಡ ರಿಟೈರ್ಮೆಂಟ್ ಕಾರಣದಿಂದ ಹಾಕಿದ್ರೆ ಅದನ್ನು ಕೂಡ ತಾವಿಲ್ಲಿ ನೋಡಬಹುದಾಗಿರುತ್ತೆ ಈ ತೆರನಾಗಿ ಒಬ್ಬ ಶಿಕ್ಷಕರನ್ನ ಟೀಚರ್ ಮಾಡಲ್ನಿಂದ ನಾವು ಲೆಫ್ಟ್ ಮಾಡುವುದು ಹೇಗೆ ಅಂತಕ್ಕಂಥದ್ದು ಅದರ ಜೊತೆಗೆ ಯಾವ ತೆರನಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಂಡಿದ್ದೇನೆ ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ಉಪಯುಕ್ತ ವರ್ಷದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನ ತಮ್ಮ ಇತರ ಸ್ನೇಹಿತರಿಂದ ಕೂಡ ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ಯು ಡಾ ಎಸ್ ಪ್ಲಸ್ ಅನ್ನ ಅಪ್ಡೇಟ್ ಮಾಡಲಿಕ್ಕೆ ಮಾಹಿತಿ ಸಿಗುತ್ತೆ ಮತ್ತಷ್ಟು ಏನಾದರೂ ಯು ಡಾ ಎಸ್ ಪ್ಲಸ್ಗೆ ಸಂಬಂಧಿಸಿದ ಮಾಹಿತಿಗಳು ಬೇಕಾದಲ್ಲಿ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ನೀಡುತ್ತೇನೆ ಧನ್ಯವಾದಗಳು